ದೇವಸ್ಥಾನಗಳಿಗೆ ಸಂಬಂಧಪಟ್ಟ ಆಸ್ತಿಗಳು ಏನಿರ್ತವೆ, ದೇವಸ್ಥಾನ ಅಥವಾ ದೇವಸ್ಥಾನದ ಟ್ರಸ್ಟ್ಗಳಿಗೆ ಸಂಬಂಧಪಟ್ಟಂಥ ಆಸ್ತಿಗಳು, ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಗಿಂದಾಗ್ಗೆ ಕೆಲವೊಂದು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅದನ್ನು ತಲತಲಾಂತರಗಳಿಂದ ಪೂಜೆಯನ್ನು ಮಾಡ್ಕೊ ಬರ್ತಾ ಇರುವಂಥ ಪೂಜಾರಿಗಳಾಗ್ಬೋದು ಅಥವಾ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಇತರೆ ಹಿತಾಸಕ್ತಿಯ ವ್ಯಕ್ತಿಗಳಾಗಿರ್ಬೋದು, ಅವರು ಆ ಆಸ್ತಿಯನ್ನು ತಮ್ಮ ಹೆಸರಿಗೆ ಮಾಡ್ಕೋಬೋದಾ, ಅವರು ತುಂಬ ವರ್ಷಗಳ ಹಿಂದೆನೇ ಅದನ್ನ ಕೊಟ್ಟಿರ್ತಾರೆ, ಅವರು ಅದನ್ನು ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ, ತಲತಲಾಂತರದಿಂದ ಬರ್ತಾ ಇದ್ದಾರೆ, ಈಗ ಅವರು ಯಾರಿಗೆ ಕೊಟ್ಟಲಾಗಿತ್ತು, ಅವರು ನಿಧನರಾಗಿದ್ದಾರೆ, ಈಗ ಅದನ್ನ ಪೌತಿ ಖಾತೆ ಮಾಡ್ಕೋಬೋದಾ, ಆ ದೇವಸ್ಥಾನದ ಆಸ್ತಿಯನ್ನು ಆ ಪೂಜೆಯನ್ನು ಸಲ್ಲಿಸ್ತಾ ಇರೋಂಥವ್ರು ಈಗ ಯಾರು ವಾರಸುದಾರಿರ್ತಾರೆ, ಅವರು ಮಾಡ್ಕೊಂಬರ್ಬೋದಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಆವಾಗಿಂದ ಹಾಗೆ ಕೇಳಿಬರ್ತಾ ಇರ್ತದೆ. ಅದರಲ್ಲೂ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನಗಳಾಗಿರ್ಬೋದು, ಅದರಲ್ಲೂ ಹಿಂದೂ ದೇವಸ್ಥಾನಗಳೇನಿದೆ, ಇವುಗಳ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತಾ ಇರ್ತದೆ. ಸೊ ಇದಕ್ಕೆಲ್ಲದಕ್ಕೂ ಒಂದು ತಿರಂಜಲಿ ಇಡುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ತೀರ್ಪಿನಲ್ಲಿ ದೇವಸ್ಥಾನದ ಆಸ್ತಿಗಳನ್ನು ಅದರ ಪೂಜೆಯನ್ನು ಮಾಡ್ಕೊಂಬರುವಂಥ ಪೂಜಾರಿಗಳು ಮಾಡ್ಕೋಬೋದಾ ಅನ್ನೋದಕ್ಕೆ ಒಂದು ಸಮಂಜಸವಾದಂಥ ಉತ್ತರ ಸಿಕ್ಕಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ, ನಮ್ಮ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಇದಕ್ಕಿಂತ ಮೊದಲು ಹಲವಾರು ಪ್ರಕರಣಗಳು ಹೈಕೋರ್ಟ್ನ ಮೆಟ್ಟಿಲನ್ನು ಏರಿದ್ದು. ಸೊ ಅವುಗಳಲ್ಲಿ ಅಂದರೆ ಏನು ನೋಟಿಫಿಕೇಷನ್ ಆಗಿತ್ತು ಸರ್ಕಾರ, ಅಂದರೆ ಮಧ್ಯಪ್ರದೇಶ ಸರ್ಕಾರ ಏನು ನೋಟಿಫಿಕೇಷನ್ನ ಮಾಡಿತ್ತು, ಆ ಒಂದು ನೋಟಿಫಿಕೇಷನ್ಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಅಂಶಗಳನ್ನು, ಅಂದರೆ 1994 ಮತ್ತು 2008 ನೋಟಿಫಿಕೇಷನ್ಗಳನ್ನು ಏನು ಮಾಡಿತ್ತು ಅಂದರೆ ಪೂಜೆಗಳಿಗೆ ಸಂಬಂಧಪಟ್ಟ ಹಕ್ಕುಗಳಾಗಿರ್ಬೋದು, ಆ ಅಂಶಗಳಿಗೆ ಸಂಬಂಧಪಟ್ಟಂತೆ ಮತ್ತು ಅದರ ಒಂದು ಆಸ್ತಿಗಳನ್ನು ಪಾಲನೆ ಮಾಡ್ಕೊಂಡು ಹೋಗೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನು ಇತ್ತು. ಇದಕ್ಕೆ ವಿರುದ್ಧವಾಗಿ ಅಂತಂದರೆ ಗಾನ್ಸಾಯನ್ ದಾಸ್ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್, ಕೇಶಿ ಬತಿಯಾ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್, ಈ ಒಂದು ಪ್ರಕರಣಗಳಲ್ಲಿ ಮಾಡಲಾಗಿತ್ತು. ಅಂದರೆ ಖಾತೆಗಳನ್ನು ಅವರ ಹೆಸರಿಗೆ ಮಾಡ್ಬೋದಾಗಿರುತ್ತೆ ಪೂಜಾರಿ ಅವರ ಹೆಸರಿಗೆ ಅನ್ನೋ ಆದೇಶವನ್ನು ಮಾಡಲಾಗಿತ್ತು. ಸೊ ಇದರ ಒಂದು ಆಧಾರದ ಮೇಲೆ ಆ ಆದೇಶವನ್ನು ಪಾಲಿಸಿ ಆ ಖಾತೆಗಳನ್ನು ಮಾಡೋದಾದರೆ ಅಲ್ಲಿ ಯಾರು ಅಕ್ವೈರ್ ಮಾಡ್ಕೊತಾರೆ ಅವರ ಹೆಸರಿಗೆ ಖಾತೆಗಳನ್ನು ಮಾಡ್ದಂತ ಆಗತ್ತೆ ಅಂತೇಳಿ ಹೇಳಲಾಯಿತು. ಅದೇ ರೀತಿ ಕಾಂಚಿಯಾನ್ ವರ್ಸಸ್ ಸಿ ಎಂ ರಾಮ್ ಮತ್ತು ಪಂಚಮ್ ಸಿಂಗ್ ವರ್ಸಸ್ ರಾಮಕೃಷ್ಣ ಅಂಡ್ ಅದರ್ಸ್, ಈ ಒಂದು ಪ್ರಕರಣ ಏನಿದೆ ಇದರಲ್ಲೂ ಕೂಡ ಮಹತ್ವದ ಒಂದು ಅಂಶಗಳನ್ನು ಪರಿಗಣಿಸಲಾಯಿತು. ಅಂದರೆ ಇವುಗಳಲ್ಲಿ ಖಾತೆಗಳನ್ನು ಅವರ ಹೆಸರಿಗೆ ಮಾಡ್ಬೋದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿತ್ತು. ಈ ಎಲ್ಲ ಪ್ರಕರಣಗಳನ್ನು ಸೇರಿಸಿ ಮಧ್ಯಪ್ರದೇಶ ಸರ್ಕಾರ ಏನಿದೆ ಇದು ಸುಪ್ರೀಂ ಕೋರ್ಟ್ನ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುತ್ತೆ. ಸೊ ಇದಕ್ಕಿಂತ ಹಿಂದೆ ಅಂದರೆ ಇದರಲ್ಲಿ ಇರುವಂಥ ರೆಸ್ಪಾಂಡೆಂಟ್ ಏನಿದ್ದಾರೆ, ಪೂಜಾರಿ ಉತ್ತಮ್ ಹಲಾಂ ಸಮಿತಿ ಹವಾಮ್ ಸಮಿತಿ ಏನಿದೆ ಇವರು ಹೈಕೋರ್ಟಲ್ಲಿ ಹಾಕಿರ್ತಾರೆ. ಸೊ ಇದರಲ್ಲೂ ಕೂಡ ಅವರಿಗೆ ಖಾತೆಯನ್ನು ಮಾಡಿಕೊಡ್ಬೋದು ಅನ್ನೋದನ್ನು ತಿಳಿಸಿರ್ತಾರೆ. ಅಂದರೆ ಈ ಪೂಜಾರಿ ಉತ್ತಮ್ ಹವಾಮ್ ಸಮಿತಿ ಏನಿದೆ ಇದು ಮಧ್ಯಪ್ರದೇಶದ ಸೊಸೈಟಿ ರಿಜಿಸ್ಟ್ರೇಷನ್ ಅಧಿನಿಯಮ 1973 ಏನಿದೆ ಇದರ ಅಡಿಯಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಸೊ ರಿಜಿಸ್ಟರ್ ಆಗಿ ಅದು ಧಾರ್, ಇಂದೋರ್, ರಾಟಿಯಂ ಮತ್ತು ಉಜ್ಜೈನ್ ಈ ಥರದ ಸುಮಾರು ಜಿಲ್ಲೆಗಳಲ್ಲಿ 251 ಹೆಚ್ಚಿನ ಒಂದು ಸದಸ್ಯರನ್ನು ಹೊಂದಿರುತ್ತೆ. ಸೊ ಈ ಒಂದು ಸದಸ್ಯರನ್ನು ಹೊಂದಿದ್ದಂಥ ಈ ಒಂದು ಸಂಘ ಏನಿದೆ ಸಮಿತಿ, ಈ ಸಮಿತಿ ಒಂದು ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿರುತ್ತೆ, ಅಲ್ಲಿ ಖಾತೆಗಳನ್ನು ಇವರ ಹೆಸರುಗಳಿಗೆ ಮಾಡಿಕೊಡ್ಬೋದು ಅಂತೇಳಿ ಆದೇಶ ಆಗಿರುತ್ತೆ. ಈ ಆದೇಶದ ವಿರುದ್ಧ ಮಧ್ಯಪ್ರದೇಶ ಸರ್ಕಾರ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುತ್ತೆ. ಸೊ ಸುಪ್ರೀಂ ಕೋರ್ಟ್ ಇದನ್ನು ಅನಾಲಿಸ್ ಮಾಡಿದಂಥ ಸುಪ್ರೀಂ ಕೋರ್ಟ್ ಆ ರೀತಿಯಲ್ಲಿ ಮಾಡಲಿಕ್ಕೆ ಬರೋದಿಲ್ಲ. ದೇವಸ್ಥಾನ ಆಗ್ಬೋದು, ಅದರ ಟ್ರಸ್ಟ್ ಆಗ್ಬೋದು, ಅದು ಒನ್ ಆಫ್ ದಿ ಲೀಗಲ್ ಬಾಡಿಯಾಗಿರುತ್ತೆ. ಸೊ ಹಾಗಾಗಿ ಅದರ ಹಕ್ಕು ಮತ್ತು ಅದು ಸಂಪೂರ್ಣವಾಗಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಅದರ ಲೀಗಲ್ ಬಾಡಿಯಾದಂಥ ಟ್ರಸ್ಟ್ಗೆ ಸಂಬಂಧಪಟ್ಟಿದ್ದು ಅಥವಾ ದೇವಸ್ಥಾನನೇ ಆದರೂ ಕೂಡ ಅದು ಒನ್ ಆಫ್ ದಿ ಲೀಗಲ್ ಬಾಡಿ, ಅಂದರೆ ಅವರು ಅದನ್ನು ಕೂಡ ಒಬ್ಬ ವ್ಯಕ್ತಿ ಅಂತ ಕನ್ಸಿಡರ್ ಮಾಡಲಿಕ್ಕಾಗತ್ತೆ. ಸೊ ಹಾಗಾಗಿ ಅದರ ಒಂದು ಸ್ವತ್ತಿನಲ್ಲಿ ಅದರ ಅನುಭವಿಸಿಕೊಂಡು ಅದರ ಪೂಜೆಯನ್ನು ಮುಂದುವರಿಸ್ಕೊಂಡು ಬರೋದಕ್ಕೆ ಅಂತ ಇವರಿಗೆ ಕೊಡಲಾಗಿತ್ತು ಹೊರತು, ಸೊ ಅದನ್ನು ಇವರ ಹೆಸರಿಗೆ ಖಾತೆ ಮಾಡ್ಕೊಳ್ಳಿಕ್ಕಾಗಲಿ ಅದು ಪಾರಂಪರ್ಯವಾದ ಸ್ವತ್ತಾಗಲಿ ಅವರಿಗೆ ಆಗೋದಿಲ್ಲ ಪೂಜಾರಿಯವರಿಗೆ. ಹಾಗಾಗಿ ಪೂಜೆಯನ್ನು ಮಾಡ್ಕೊಂಬರೋಂಥ ಪೂಜಾರಿಗಳು ಏನಿರ್ತಾರೆ ಅವರು ಆ ದೇವಸ್ಥಾನದ ಸ್ವತ್ತನ್ನು ಅವರ ಹೆಸರಿಗೆ ಖಾತೆ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತೇಳಿ ಈ ಒಂದು ತೀರ್ಪಿನಲ್ಲಿ ಮಹತ್ವದ ಆದೇಶವನ್ನು ಸುಪ್ರೀಂ ಕೋರ್ಟ್ ತನ್ನ ಒಂದು ಈ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಸ್ಟೇಟ್ ಆಫ್ ಮಧ್ಯಪ್ರದೇಶ್
ಅಂಡ್ ಅದರ್ಸ್ ವರ್ಸಸ್ ಪೂಜಾರಿ ಉತ್ತಮ್ ಹವಾಮ್ ಸಮಿತಿ ಅಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದಾಗಿರುತ್ತೆ. ಸೊ ಹಾಗೆಯೇ ನಮ್ಮ ಒಂದು ಹೆಚ್ಚಿನ ಒಂದು ಜಡ್ಜ್ಮೆಂಟ್ಗಳನ್ನು ನೋಡೋದಕ್ಕೆ ಹಾಲ್ಕೋರ್ಟ್ ರಿಪೋರ್ಟರ್ಗೆ ವಿಸಿಟನ್ನು ಕೊಡ್ಬೋದಾಗಿರುತ್ತೆ.